ಅಂದ್ರೆ ದುಡ್ದಿ ನಾವು ದುಡಿದ್ರೆ ಕೊನೆಗೆ ನಾವೇನು ಇದ್ರೆ ಇದ್ರೆ ಅಲ್ಲ ಇದ್ರೆ ಸ್ವಲ್ಪ ಅಕೌಂಟ್ ಅಲ್ಲಿ ಆಸ್ತಿ ಇದ್ರೆ ನೀನ್ ಸತ್ತೋದ್ ನಂಗೆ ಬರುತ್ತೆ ನೀನು ಕೊಡೋದು ಏ ಹೋಗಿಣ ಪಾಪ ನೀವು ಪೊಲೀಸ್ನವರು ಇದಕ್ಕಿಂತ ಇನ್ನೇನು ಮನೆ ಇದೆ ತೋರ್ಸಕ್ಕಾಗತ್ತಣ ಅಯ್ಯೋ ನಮ್ ನೋಡಿ ಅಲ್ಲೋಡಿ ಅವ್ರ ನಮಸ್ಕಾರ ಹೇಳ್ತಾರ ಕೃತಜ್ಞತೆ ಕೂರಿ ತಾತ ಕೂರು ಕೂರು ತಾತ ಕೂರು ತಾತ ಅಣ್ಣ ಅಣ್ಣ ದೇವ್ರೊಳ್ಳೆ ಮಾಡಲಿ ಅಣ್ಣ ಅಣ್ಣ ಹಿಂದಕ್ಕೆ ಹಂಗೆ ತಗೊಂಡು ಹಂಗೆ ಹೊರಟ್ಬಿಡಿ ತಾತ ಕುತ್ಕೋ ತಾತ ಕುತ್ಕೋ ತಾತ ಹೇಳ್ಬಿಡಿ ಅವ್ರಿಗೆ ತಾ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡು ತಾತ ತಾತ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡು ಕರ್ಕೊಂಡು ಆಯ್ತಾಯ್ತು ಇಲ್ಲ ಕುತ್ಕೋತತ್ತ ಸ್ನೇಹಿತರೆ ಸೈ ದಯವಿಟ್ಟು ಈ ವಿಡಿಯೋ ನೋಡಿ ಪಾ ಅದರಲ್ಲೂ ಪಾವುಗಡದ ಕಡೆ ತಾತ ಯಾವೂರು ತಾತ ಗುಟ್ಟಿ ಹಳ್ಳಿ ಎಲ್ಲಿ ಬರ್ತದೋ ಪಾವುಗಡದ ಹತ್ರನೇ ಗುಟ್ಟಿ ಹಳ್ಳಿ ಅಲ್ಲಿ ಗುಟ್ಟಿಹಳ್ಳಿಲಿ ಯಾರಿದ್ದಾರೆ ಈಗ ಯಾರಿಲ್ಲ ಮಕ್ಕಳೆಲ್ಲಿದ್ದಾರೆ ಹಾ ಹೆಸರೇನು ಅವ್ರದ್ದು ಏನ್ ಕೆಲಸ ಮಾಡ್ತಾ ಇದ್ರು ಅವರು ಅಂಗಡಿ ಹಾಕಿದ್ದಾರೆ ಯಾವ ಏರಿಯಾ ಅಂತ ಗೊತ್ತಿಲ್ಲ ನಿಮ್ಮನ್ನ ಎಷ್ಟು ವರ್ಷದ ಹಿಂದಿದು ಓಹೋ 5 ವರ್ಷದಿಂದ ಮಕ್ಕಳು ಹುಡುಕ್ತಾ ಇದ್ರಿ ನೀವು ಮಕ್ಕಳು ಸಿಕ್ಕಲಿಲ್ಲ ಯಾವ ಏರಿಯಾದಲ್ಲಿ ಮನೆ ಮಾಡಿದ್ರು ಅಂತ ಗೊತ್ತಿಲ್ಲ ಅಯ್ಯೋ ಶಿವ ನಿಮ್ಮ ಹೆಸರೇನು ರಾಮಕೃಷ್ಣಪ್ಪ ಪಾವುಗಡ ಬಿಟ್ಟು ಗುಟ್ಟಹಳ್ಳಿ ಬಿಟ್ಟು ಎಷ್ಟು ದಿನ ಆಯ್ತು ನೀವು ಅಲ್ಲಿ ನಿಮ್ದು ಮನೆ ಗಿನೆ ಏನಾರು ಇದೆಯಾ ಅಲ್ಲಿ ಬಿದ್ದೋಗಿತ್ತು ಇದು ಜಮೀನ್ ಗಿಮೀನ್ ಏನಾರು ಇದೆಯಾ ಅಲ್ಲಿ ಹೆಂಡತಿ ನಿಮ್ಮ ಹೆಂಡತಿ ಇದ್ದಾರೆ ಈಗ ಸದ್ಯಕ್ಕೆ ಯಾರು ಸಿಗ್ತಾ ಇಲ್ಲ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ರಾ ಮತ್ತೆ 5 ವರ್ಷದ ಏನ್ ಮಾಡ್ತಾ ಇದ್ರಿ ನೀವು ಮಕ್ಕಳು ಕಳ್ಕೊಂಡು ಮನ್ಸಿ ಬೇಜಾರಾಯ್ತು ಇಲ್ಲಿಗೆ ಎಂಟಿ ಡಿ ಎಫ್ ಹತ್ರ ಕರ್ಕೊಂಡು ಅಲ್ಲಿ ಒಂದು 15 ಜನ ಕೆಲಸ ಮಾಡ್ತಿದ್ರು ಆಪ್ ಮಾಡಕ್ಕೆ ಹೇಳಿ ಸ್ವಲ್ಪ ಆಮೇಲೆ ಆಗಲಿಲ್ಲ ಕೆಲಸ ಮಾಡಕ್ಕೆ ನಮ್ಮ ಕೆಲಸ ಮಾಡಕ್ಕೆ ಯಾರಿಗೆ ಓನರ್ಗ ಏನಂದ್ರ ಅವರು ನೀನು ಹೋಗಪ್ಪ ಬೇಡ ಓನರ್ ಬೇಡ ಅಂದ್ರ ನೀವೇ ಆಗಲ್ಲ ಅಂತಂದ್ರ ಸರ್ ಅದು ಗಾಡಿ ಆಪ್ ಮಾಡಕ್ಕೆ ಹೇಳಿದ್ದ ಈಗ ಮತ್ತೆ ಮಕ್ಕಳು ಸಿಗ್ತಾರ ಗೊತ್ತಿಲ್ಲ
ಇದೆಲ್ಲ ಏನ್ ತಾತ ಇದು ಬ್ಯಾಗು? ಬಟ್ಟೆ ಕೊಟ್ಟು ಬೆಳಗ್ಗೆ ಉಪವಾಸ ಇದೆ, ಬಿಸ್ಕತ್ ಕೊಟ್ಟು ಸೇರಿ ಆಮೇಲೆ ನಿನ್ನೆ ತಗೊಂಡು ಬೆಟ್ಟಿ ಮಲ್ಕೊಂಡಿದ್ಯ ಉಲ್ಲ ಉಲ್ಲ ಮಲಗಿದ್ರ ಚಾತಿನ ಇದು. ಆಮೇಲೆ ಅವ್ರು ಯಾರೋ ಗಂಟೋ ಗಂಟೋ ಸಾಯಿ ತಂದ್ಕೊಟ್ಟಿದ್ರು ಅವಂಗೆ ಇರ್ತಿತ್ತು. ಎಷ್ಟು ವರ್ಷ ತಾತ ನಿಮಗೆ? ಈಗ ನನಗೆ 76 ತುಂಬಿ 77 ಕುಂತೈತಿ. ಸೆಕ್ಯೂರಿಟಿ ಬನ್ನಿಲಿ, ನೀವು ಬರ್ರಿ, ಏ ನೀವು ಬರ್ರಿ. ವಿಡಿಯೋ ಸ್ಟಾಪ್ ಮಾಡಕ್ಕೆ ಹೇಳಿ ಅಲ್ಲ ಬರೀಲಿ, ಒಂದು ವಿಡಿಯೋ ಇದೆ ಸ್ಟಾಪ್ ಮಾಡೋದು. ಕ್ಯಾಪ್ ತೆಗೀರಿ ತಾತ, ಕ್ಯಾಪ್ ತೆಗೆದ್ರೆ ಗೊತ್ತಾಗುತ್ತಾನ? ಹಾಂ 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 ಓಕೆನಾ? ದಚ್ಚು ನೋಡಿ, ಯಾರಾದರೂ ಗುಟ್ಟಳ್ಳಿ ಪಾವಗಡದ ಹತ್ರ ಆ ಊರವರು ಯಾರಾದರೂ ದಯವಿಟ್ಟು ಗೊತ್ತಿದ್ರೆ ಇವ್ರಿಗೆ ಇವ್ರನ್ನ ಇವ್ರ ಮಕ್ಕಳನ್ನ ಸೇರ್ಸಕ್ಕೆ ಹೇಳ ರೇ. 10 ಸರಿ ಹೇಳ್ತಿದ್ರಲ್ರಿ, ಯಾರಾದರೂ ಪುಣ್ಯಾತ್ಮರಿದ್ರೆ ದಯವಿಟ್ಟು ಕರ್ಕೊಂಡು ಹೋಗಿ. 5 ವರ್ಷದಿಂದ ಹುಡುಕ್ತಿದಾರಂತೆ. ಈಗ ಮತ್ತೆ ಅವ್ರು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ? ಈಗ ರಾಜಗೋಪಾಲ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗು ಅಂತ ಯಾರು ಹೇಳಿದ್ರು ನಿಮಗೆ? ಅಣ್ಣ ನೀನು ಯಾಕೆ ಹಿಂಗೆ ಮಲಗಿದ್ಯಾ? ಅದು ಹೋಗ್ತು ಹೋಗು, ಪೊಲೀಸ್ ಸ್ಟೇಷನ್ ಕೇಳು, ಲಗ್ಗೆ ಆ ಬಾಸ್ ಒಳ್ಳೇದು ನಾವು ನೋಡಿದ್ವಿ. ಓ ಆ ಸರಿಗೆ ಹೋಗು ಅಂತ ಹೇಳಿದ್ರು. ಓ ನಿನ್ ಕಾಪಾಡೋದು ಯಾರಿಲ್ಲ ಹೋಗಪ್ಪ ಅಲ್ಲಿ. ಓಕೆ ಒಂಬತ್ತು ಅವಾಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ, ಅಲ್ಲಿ ಹೋಗಿ ಸಹಾಯ ಪತ್ರ ಹೇಳಿದ್ರ? ಕೇಳಿದ್ವಿ, ಅಲ್ಲೆಲ್ಲ ಬರ್ಕೊಂಡು ಆಮೇಲೆ ನನ್ನ ಹೆಸರು ಆಮೇಲೆ ಎಲ್ಲ ಊರು ಅದೆಲ್ಲ ಬರ್ಕೊಂಡು ಬರ್ಕೊಂಡು ನಿಮ್ಮ ಜೊತೆ ಕಲಿತು. ಬೆಳಗ್ಗೆ ಸಹಾಯ ಕೊಟ್ಟು ತಿಂಡಿ ಕೊಡ್ತೀನಿ. ನೋಡಣ್ಣ, ನಿಮ್ಮ ಮಕ್ಕಳೆಲ್ಲರ ಹುಡುಕ್ತಾ ಇದ್ರೆ ಬಂದು ಕರ್ಕೋಗ್ತಾರೆ, ಬೇಡ ಅಂತ ಬಿಟ್ಟಿದ್ರೆ ಇಲ್ಲ. ಹಂಗೆಲ್ಲ ಅನ್ಬಾರ್ದು, ದೇವ್ರುಗಳು ನಾವಲ್ಲ. ಭಗವಂತ ಬುದ್ಧಿ ಭಗವಂತ ಭಗವಂತ ಇದನ ಅಲ್ಲ, ಭಗವಂತ ಇದನ ಇದನ ಆಯ್ತದ? ದೇವ್ರು ಒಳ್ಳೆ ಮಾಡ್ಲಿ ಆಯ್ತಾ? ತುಂಬಾ ಆಯ್ತಪ್ಪ, ನಿಮ್ಮ ಆಶೀರ್ವಾದ ಇರಲಿ ಆಯ್ತಾ? ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ಸರಿ ಆಗುತ್ತೆ. ನೋಡೋಣ, ದೇವ್ರ ದಯದಿಂದ ನಿಮ್ಮ ಮಕ್ಕಳು ಸಿಗ್ಲಿ. ಮಕ್ಕಳು ಸಿಕ್ಕರೆ ನೋಡೋಣ, ಕರ್ಕೊ ಹೋದ್ರೆ ಕರ್ಕೊ ಹೋಗ್ಲಿ, ಅನ್ನೋದ್ರ ಇಲ್ಲ. ಅವ್ರಿಗೆ ಬೇಕು ಅಂತ ಬಿಟ್ಟಿದ್ರೆ ಸಿಗಲ್ಲ, ಬರಲ್ಲ. ಅಪ್ಪ ಬೇಕು ಅಂತ ಏನಾದ್ರು ಹುಡುಕ್ತಾ ಇದ್ರೆ ಇಮ್ಮಿಡಿಯೇಟ್ಲಿ ಒಡೆ ಬರ್ತಾರೆ. ವಿಡಿಯೋ ನೋಡಿ, ಇಷ್ಟ ಜನದಲ್ಲೂ ಯಾರೋ ಪಾವಗಡದ ಕಡೆ ಯಾರು ಇಲ್ವಪ್ಪ.
ಅಣ್ಣ ತಮ್ಮ ಯಾರಿಲ್ಲ ಅಲ್ಲಿ? ಅಕ್ಕ ತಂಗಿ ನೆಂಟ್ರು? ಅಲ್ಲ, ನಿಮ್ಮ ಮಕ್ಕಳೇನಾದ್ರೂ ಅಲ್ಲಿ ಟಚ್ ಅಲ್ಲಿ ಇರ್ತಾರ ಇಲ್ವಾ? ಅವ್ರದ್ದು ವಾಯ್ಸು ಅಷ್ಟು ಸರಿಯಾಗಿ ಬರ್ತಾ ಇಲ್ಲಮ್ಮ, ಅವ್ರಿಗೆ ವಾಯ್ಸು ಪಾಪ ಇದಿಲ್ಲ. ಬನ್ನಿ, ಎಲ್ಲ ದೇವರಿದ್ದಾನೆ ಸರ್, ಕರ್ಕೊಳ್ಳಿ ಹೋಗಿ ಊಟ ಮಾಡಿ, ಫಸ್ಟ್ ಸ್ನಾನ ಮಾಡಿ ಊಟ ಮಾಡಬೇಕು. ಏ ನಡೀತಾರೆ ನಡೀತಾರೆ. ಹಾಂ, ಕೆಳಗಡೆ ಕೆಳಗಡೆಗೆ ಸಕಳಪ್ಪ. ಓಹ್.